ಹಲೋ ಎವ್ರಿ ವೆಲ್ಕಮ್ ಟು ಗೃಹಪಾಕ ಇವತ್ತು ಅರ್ಧ ಕಪ್ ಕಡಲೆ ಹಿಟ್ಟು ಹಾಗೆ ಅರ್ಧ ಕಪ್ ಗೋಧಿ ಹಿಟ್ಟಿದ್ರೆ ಸಾಕು ಈ ಬಾಯಲ್ಲಿಟ್ಟರೆ ಕರ್ಗೋಗೋ ರೀತಿ ಬಿಸ್ಕೆಟನ್ನು ಬೇಕ್ರಿ ಸ್ಟೈಲ್ನಲ್ಲಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಸಕ್ಕರೆ ಪೌಡರ್ ಹಾಕ್ಕೊಳ್ತಿದ್ದೀನಿ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಹಾಕೊಳ್ಳಿ ಅನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಣ್ಣೆ ಬೆಣ್ಣೆ ಅಥವಾ ತುಪ್ಪನೂ ಕೂಡ ನೀವು ಅರ್ಧ ಕಪ್ನಷ್ಟು ಯೂಸ್ ಮಾಡ್ಕೋಬೋದು ಮೊದಲು ಈ ರೀತಿ ನೀಟಾಗಿ ಒಂದು ಎರಡು ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಅದು ಕ್ರೀಮಿ ರೀತಿ ಆಗಬೇಕು ನೋಡಿ ಸೊ ಇವಾಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲ್ ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಇದನ್ನು ಅದೇ ರೀತಿ ಬೀಟ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಸ್ಟ್ರೈನರ್ನ ಇಟ್ಕೊಂಡು ಅರ್ಧ ಕಪ್ನಷ್ಟು ಗೋಧಿ ಇಟ್ಟು ಪ್ಲಸ್ ಒಂದು ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಪ್ಲಸ್ ಒನ್ ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಕಡಲೆ ಹಿಟ್ಟನ್ನು ಹಾಕೋಬೇಕು ಈ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ನೀಟಾಗೆ ಸ್ವಲ್ಪ ಗಂಟಿಲ್ದಾಗೆ ಇದನ್ನು ಜರಡಿ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಲಮ್ಸ್ ಇದ್ದರೆ ಅದನ್ನು ಈ ರೀತಿ ಸ್ಪ್ಯಾಚುಲ ಅಥವಾ ಸ್ಪೂನ್ನಲ್ಲಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಹೋಗ್ಬಿಡುತ್ತೆ ಮೊದಲು ಇದನ್ನು ಈ ರೀತಿ ಸ್ಪೂನ್ನಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಕೈನಲ್ಲಿ ಇದನ್ನು ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಇವಾಗ ಇದು ರೆಡಿ ಆಯಿತು ಈ ಕಡೆ ನೀವು ಯಾವ ಪ್ಲೇಟ್ನಲ್ಲಿ ಬಿಸ್ಕೆಟ್ ಮಾಡ್ಕೊಳ್ತೀರಲ್ಲ ಆ ಪ್ಲೇಟ್ಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಚ್ಚಿಟ್ಕೋಬೇಕು ನಾನಿಲ್ಲಿ ಬಟರ್ ಪೇಪರ್ ಹಾಕಿಟ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲದೇ ಇದ್ರೂ ಪರವಾಗಿಲ್ಲ ನೋಡಿ ಈ ರೀತಿ ಉಂಡೆನ ನೀಟಾಗಿ ಸ್ವಲ್ಪ ಕ್ರ್ಯಾಕ್ಸ್ ಇಲ್ದಂಗೆ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಡ್ರೈ ಫ್ರೂಟ್ಸನ್ನು ಇಟ್ಕೋಬೇಕಾಗತ್ತೆ ಅದೇ ರೀತಿ ಉಳಿದಿರೋದನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಇವಾಗ ಹಾಲನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಸಾಕು ಇನ್ ಕೇಸ್ ಏನಾದರೂ ಉಂಡೆಗಳು ಸರಿಯಾಗಿ ಬರ್ತಿಲ್ಲ ಕ್ರ್ಯಾಕ್ಗಳು ಬರ್ತಿದೆ ಅನ್ನೋದಾದಾಗ ಮಾತ್ರ ಈ ರೀತಿ ಒನ್ ಟೇಬಲ್ ಸ್ಪೂನಷ್ಟು ಮಾತ್ರ ಹಾಲನ್ನು ಹಾಕ್ಕೊಂಡು ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ಸ್ವಲ್ಪವೂ ಕ್ರ್ಯಾಕ್ಸ್ಗಳಿಲ್ದಂಗೆ ಆ ಉಂಡೆಗಳು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಆವಾಗಲಿಕ್ಕಿಂತೂ ಇವಾಗ ತುಂಬ ಚೆನ್ನಾಗಿ ಬರ್ತಿದೆ ನಾನೊಂದು ಮೂರು ಬಿಸ್ಕೆಟ್ನನ್ನು ಮಾತ್ರ ಜಸ್ಟು ಹಾಲನ್ನು ಹಾಕ್ತೆ ಮಾಡಿಟ್ಟಿದ್ದೀನಿ ಇನ್ನು ಉಳಿದಿರೋದಕ್ಕೆಲ್ಲ ನಾನು ಜಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಮಾತ್ರ ಹಾಲನ್ನು ಹಾಕಿ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ಇವಾಗ ಎಲ್ಲ ಕುಕೀಸ್ಗಳ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಗೆ ಒಂದು ಲೇಯರಷ್ಟು ಉಪ್ಪನ್ನು ಹಾಕಿ ಬಿಸಿಯಾಗೋದಕ್ಕೆ ಇಟ್ಕೊಂಡಿದೆ ಅದು ಕೂಡ ಪ್ರೀ ಹೀಟ್ ಆಗಿದೆ ಇದೇ ರೀತಿ ಪ್ರೀ ಹೀಟ್ ಆದ ನಂತರ ಈ ಪ್ಲೇಟನ್ನು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದ್ರ ಮೇಲುಗಡೆ ವೆಯ್ಟಾಗಿರೋವಂಥ ಒಂದು ಕುಟ್ಟಾಣಿನ ಇಡಬೇಕಾಗತ್ತೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಪ್ಪತ್ತೈದು ನಿಮಿಷ ನಾವು ಬೇಯಿಸ್ಕೋಬೇಕು ಇವಾಗ ಇಪ್ಪತ್ತೈದು ನಿಮಿಷ ಆಗಿದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಸೈಜೆಲ್ಲ ಡಬಲ್ ಆಗಿದೆ ಇದು ಬೆಂದಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ ಕೈನಲ್ಲಿ ರೀತಿ ಜಸ್ಟ್ ಮುಟ್ಟು ನೋಡಿ ಅದು ಕೈಗೆ ಅಂಟ್ತಾ ಇಲ್ಲ ಹಾಗೆ ಅದು ಸ್ವಲ್ಪ ಡ್ರೈ ಆಗಿದೆ ಅಂತ ಅನ್ನಿಸ್ದಾಗ ಅದು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಇಪ್ಪತ್ತೈದು ನಿಮಿಷ ಆಗಿದೆ ನೋಡಿ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ಅದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ನೀವು ಬಿಸ್ಕೆಟನ್ನು ತೆಗೆಯೋದಕ್ಕೆ ಹೋಗಬೇಡಿ ತುಂಬ ಸಾಫ್ಟಾಗಿರುತ್ತೆ ಇದು ತಣ್ಣಗಾದ ನಂತರ ಇದನ್ನು ತೆಗೆದು ಒಂದು ಹೇಟೆಡ್ ಕಂಟೈನರ್ಗಾಗಿ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮಾತ್ರ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡಿದ್ರಲ್ಲ ಯಾವ ರೀತಿ ಬಾಯಲ್ಲಿಟ್ಟರೆ ಕರಗುವ ಹಾಗೆ ಬೇಕ್ರಿ ಸ್ಟೈಲ್ನಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ಒಂದು ಬಿಸ್ಕೆಟ್ ರೆಸಿಪಿ ಬೇಕ್ರಿನಲ್ಲಿ ಸಿಗುತ್ತಲ್ಲ ಜಾಮ್ ಬಿಸ್ಕೆಟ್ ಅದನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಆನಂತರ ಅರ್ಧ ಕಪ್ನಷ್ಟು ಸಕ್ಕರೆ ಪೌಡರ್ ಒಂದು ಚಿಟಿಕೆಯಷ್ಟು ಉಪ್ಪು ಸಾಕಾಗತ್ತೆ ಹಾಗೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್ ಹಾಕಿದ್ರೆ ಆ ಬಿಸ್ಕೆಟ್ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ ಇದಿಷ್ಟು ಹಾಕ್ಕೊಂಡು ಮೊದಲು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಅಡುಗೆ ಎಣ್ಣೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಡ್ರಾಪ್ಸಷ್ಟು ಮಾತ್ರ ವೆನಿಲಾ ಎಸೆನ್ಸ್ನ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರಿ ಹಿಟ್ಟನ್ನು ನಾವು ಹಾಕೋದಕ್ಕೆ ಹೋಗಬಾರ್ದು ಮೊದಲು ಒಂದು ಕಪ್ನಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೂ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಟೋಟಲಾಗಿ ಒಂದೂವರೆ ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ನಾನಿಲ್ಲಿ ಉಪಯೋಗ್ಸಿದ್ದೀನಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಒಂದು ಉಂಡೆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ರಂಬಲ್ ಟೆಕ್ಸ್ಚರ್ ಇರಬೇಕು ಸೊ ಇವಾಗ ನಾನಿಲ್ಲಿ ಒಂದು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ ಅದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆನ ಇದಕ್ಕೆ ಹಚ್ಕೋಬೇಕಾಗತ್ತೆ ಆನಂತರ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಸೆಂಟರ್ನಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಹೋಲ್ ರೀತಿ ಮಾಡ್ಕೋಬೇಕು ಸ್ವಲ್ಪ ಫ್ಲ್ಯಾಟಾಗೆ ಮಾಡ್ಕೊಳ್ಳಿ ದಪ್ಪನಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೆಣ್ಣೆ ಬಿಸ್ಕೆಟ್ ರೀತಿ ಇವಾಗ ನಾನಿಲ್ಲಿ ಕಿಸಾನ್ದು ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಇದನ್ನು ಜಸ್ಟ್ ಈ ರೀತಿ ಒಂದು ಬೌಲ್ಗೆ ಹಾಕೊಂಡು ಚೆನ್ನಾಗಿ ಈ ರೀತಿ ಮ್ಯಾಷ್ ಮಾಡ್ಕೊಂಡುಬಿಟ್ರೆ ಸ್ವಲ್ಪ ಲಿಕ್ವಿಡ್ ರೀತಿ ಆಗುತ್ತೆ ಆನಂತರ ನೋಡಿ ಮತ್ತೊಂದು ಸ್ಪೂನ್ ಸಹಾಯದಿಂದ ಈ ರೀತಿ ಸೆಂಟರ್ಗೆ ಫಿಲ್ ಮಾಡ್ಕೋಬೇಕು ಜಾಮನ್ನು ಈ ರೀತಿ ಕಾಣಿಸ್ತಿದೆಯಲ್ಲ ಹೀಗೆ ನೀಟಾಗಿ ಫಿಲ್ ಮಾಡಿಬಿಟ್ಟು ಈ ಕಡೆ ಕಡಾಯಿನ ನಾನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ಚೆನ್ನಾಗೆಲ್ಲ ಬಿಸಿಯಾಗಿದೆ ಇವಾಗ ಈ ಕೇಕ್ ಮೋಲ್ಡನ್ನು ಇಟ್ಬಿಟ್ಟು ಲೆಟ್ ಕ್ಲೋಸ್ ಮಾಡಿ ಇದನ್ನು ಲೋ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಇಪ್ಪತ್ತು ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಸ್ಪ್ಯಾಚುಲೋದಲ್ಲಿ ಹೀಗೆ ಚೆಕ್ ಮಾಡ್ಕೊಳ್ಳಿ ಸ್ಪೂನ್ಗಿಂತ ಈ ರೀತಿ ಸ್ಪ್ಯಾಚುಲನ್ನು ಉಪಯೋಗಿಸಿ ಸ್ಪೂನ್ ಏನಾದ್ರು ನೀವು ಉಪಯೋಗ್ಸಿದ್ರೆ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಈ ರೀತಿ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ನೋಡಿ ಈ ರೀತಿ ನಾನು ಅದೇ ರೀತಿ ಎಲ್ಲ ಬಿಸ್ಕೆಟ್ಗಳನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗೆಲ್ಲ ಬೇಕಾಗಿದೆ ನೋಡಿ ಕೆಳಗಡೆ ಮೇಲೆ ಎಲ್ಲ ವಾವ್ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕರಾಚಿ ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒನ್ ಥರ್ಡ್ ಕಪ್ನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಂಡು ಇದನ್ನ ಅಂದರೂ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಈ ರೀತಿ ಬೀಟ್ ಮಾಡ್ಕೋಬೇಕು ಇದು ಕಲರ್ ಕೂಡ ಈ ರೀತಿ ಬೀಟ್ ಮಾಡ್ಕೊಳ್ತಾ ಹೋದಂಗೆಲ್ಲ ಚೇಂಜ್ ಆಗುತ್ತೆ ಒಂದು ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಈ ರೀತಿ ಸೊ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ತಿದ್ದೀನಿ ಹಾಕೊಂಡೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ನೀವು ಯಾವ ಬ್ರ್ಯಾಂಡ್ದಾದರೂ ಕೂಡ ಉಪಯೋಗಿಸ್ಕೋಬೋದು ಆ ನಂತರ ಒಂದು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ ಇದು ಮೇನ್ ಇಂಗ್ರೀಡಿಯಂಟ್ಸ್ ಟೂಟಿ ಫ್ರೂಟಿ ಹಾಕಬೇಕಾಗತ್ತೆ ಈ ಕರಾಚಿ ಬಿಸ್ಕೆಟ್ಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಕೈನಲ್ಲಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದೊಂದೇ ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಹೋಗ್ತೀನಿ ಮೊದಲು ಒನ್ ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಂಡು ಚೆಕ್ ಮಾಡ್ಕೊಳ್ಳಿ ಅದು ಉಂಡೆ ಹದಕ್ಕೆ ಬರುತ್ತಾ ಅಂತ ಇನ್ ಕೇಸ್ ಬರಲಿಲ್ಲ ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಗಿ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನಷ್ಟು ಹಾಲನ್ನು ಉಪಯೋಗ್ಸಿದ್ದೀನಿ ಈ ರೀತಿ ಒಂದು ಉಂಡೆ ಅದಕ್ಕೆ ಬರಬೇಕು ಸ್ವಲ್ಪ ಲಮ್ಸ್ ಇರಬಾರ್ದು ನೋಡಿ ಈ ರೀತಿ ಕಟ್ ಮಾಡಿದ್ರೆ ಕ್ರಂಬಲ್ ಟೆಕ್ಸ್ಚರ್ ಇರಬೇಕು ಈ ರೀತಿ ಸೊ ಇವಾಗ ಮನೆ ಮೇಲೆ ಹಾಕ್ಕೊಂಡು ಇದನ್ನು ಸ್ಕ್ವಯರ್ ಶೇಪ್ನಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆನಂತರ ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ಸೇಮು ಸ್ಕ್ವಯರ್ ಶೇಪ್ನಲ್ಲೇ ಈ ಬಿಸ್ಕೆಟ್ ಎಲ್ಲ ಬರುತ್ತೆ ನೀವು ಬೇಕಿದ್ರೆ ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೊಳ್ಬೋದು ಟೂಟಿ ಫ್ರೂಟಿ ಹಾಕಿರೋದ್ರಿಂದ ತುಂಬಾ ಕಲರ್ಫುಲ್ಲಾಗಿ ಕೂಡ ಕಾಣ್ತಿದೆ ಒಂದು ಸ್ವಲ್ಪ ನೀವು ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಸ್ವಲ್ಪ ಶೇಪ್ ಮಾಡ್ಕೊಂಡ್ಬಿಡಿ ಕ್ರ್ಯಾಕ್ಸ್ ಏನಾದರೂ ಇನ್ ಕೇಸ್ ಇದ್ದರೆ ಈ ರೀತಿ ಮಾಡ್ಕೊಂಡ್ಬಿಡ್ಬೋದು ಅದೇ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಈ ಕಡೆ ನಾನು ಕೇಕ್ ಟಿನ್ಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಟ್ಕೊಳ್ತಿದ್ದೀನಿ ಆನಂತರ ಈ ರೀತಿ ಜೋಡಿಸ್ಕೊಳ್ತಾ ಬನ್ನಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಜೋಡಿಸ್ಕೊಳ್ಳಿ ತೀರ ಹತ್ತಿರದಲ್ಲೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಕಡೆ ನಾನು ಕುಕ್ಕರ್ನ ಒಂದು ಹತ್ತು ನಿಮಿಷ ಪ್ರೀಹೀಟ್ ಆಗೋದಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಪ್ರೀಹೀಟ್ ಆಗಿದೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಇವಾಗ ಈ ಕೇಕ್ ತಿನ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮ್ನಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ ಇವಾಗ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಬೇಕಾಗಿದೆ ಅದರ ಸೈಜ್ ಕೂಡ ಡಬಲ್ ಆಗಿದೆ ಸ್ವಲ್ಪ ಚಾಕು ತೊಗೊಂಡಿರೀತಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ರೋಸ್ಟ್ ಆಗಿದ್ರೆ ಅದು ಚೆನ್ನಾಗೆಲ್ಲ ಬೆಂದಿದೆ ಅಂತ ಅರ್ಥ ಸೊ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ಸ್ವಲ್ಪ ಚಾಕುನಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಬಿಸ್ಕೆಟ್ಗಳೆಲ್ಲ ಬಂದ್ಬಿಡತ್ತೆ ನಾನು ಅದೇ ರೀತಿ ಉಳಿದಿರೋ ಬಿಸ್ಕೆಟನ್ನು ಕೂಡ ಬೇಕ್ ಮಾಡ್ಕೊಂಡಿದ್ದೀನಿ ನೋಡಿ ಅದು ಕೂಡ ಆಗಿದೆ ತುಂಬನೇ ರುಚಿಯಾಗಿರುತ್ತೆ ಮಾತ್ರ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಸೇಮ್ ನೀವೇನು ಬೇಕ್ರಿಗಳಲ್ಲಿ ತರ್ತಿರಲ್ಲ ಅದೇ ಥರನೇ ಇರುತ್ತೆ ಆ ಬಾಯಿಗೆ ತಿನ್ನಬೇಕಾದ್ರೆ ಟೂಟಿ ಫ್ರೂಟಿ ಸಿಕ್ಕದಾಗಂತೂ ವಾವ್ ಸಖತ್ತಾಗಿರುತ್ತೆ ಇವತ್ತು ಬೇಕ್ರಿ ಸ್ಟೈಲ್ನಲ್ಲಿ ಗೋಧಿ ಹಿಟ್ಟಿನಲ್ಲಿ ಕೋಕೋನೆಟ್ ಬಿಸ್ಕೆಟನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಸೊ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೋಬೇಕಾಗತ್ತೆ ಸಕ್ಕರೆ ಮತ್ತು ತುಪ್ಪ ಒಂದೇ ಪ್ರಮಾಣದಲ್ಲಿ ತೊಗೋಬೇಕು ಮೊದಲು ಇದನ್ನು ಚೆನ್ನಾಗಿ ಒಂದರಿಂದ ಎರಡು ನಿಮಿಷದವರೆಗೆ ಈ ರೀತಿ ಬೀಟ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ಬೀಟ್ ಮಾಡ್ಕೊಳ್ಳಿ ಅನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ ಕಾಲು ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಇದನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಈ ಟೈಮ್ನಲ್ಲೇ ಸೋಡಾನ ಮತ್ತು ಬೇಕಿಂಗ್ ಪೌಡರ್ನ ಹಾಕೊಳ್ಳೋದ್ರಿಂದ ಹಿಟ್ಟಿಗೆಲ್ಲ ಹದವಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ ಈ ರೀತಿ ಒಂದು ನಿಮಿಷ ಬೀಟ್ ಮಾಡಿಕೊಂಡ ನಂತರ ಇದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿನ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಳ್ತಿದ್ದೀನಿ ಕೊಬ್ಬರಿಯ ಹೊಟ್ಟಿನಂಶವನ್ನು ತೆಗೆದು ಅದರ ಬಿಳಿ ಭಾಗವನ್ನು ಮಾತ್ರ ಪೌಡರ್ ಮಾಡಿ ಹಾಕ್ಕೋಬೇಕು ಮನೆಯಲ್ಲೇ ಸುಲಭವಾಗಿ ಸಿಗುತ್ತಲ್ವ ಸೊ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಈ ರೀತಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದನ್ನು ಹಗುರವಾಗಿ ಕಲಿಸ್ಕೋಬೇಕು ತುಂಬ ಒಳ್ಳೆಯ ಚಪಾತಿ ಹಿಟ್ಟನ್ನು ನಾತ್ಕೊಳ್ತೀವಲ್ಲ ಆ ರೀತಿ ನಾತ್ಕೋಬಾರ್ದು ಹಗುರವಾಗಿ ಕಲಿಸ್ಕೊಳ್ಳಿ ಸೊ ಇವಾಗ ನಾನು ಇನ್ನೊಂದು ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಸುಮಾರಾಗಿ ಒಂದು ಕಾಲು ಕಪ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗ್ಸಿದ್ದೀನಿ ನಾನಿಲ್ಲಿ ಯಾವ ರೀತಿ ಕಲಿಸ್ಕೊಳ್ತಿದ್ದೀನಲ್ಲ ನೋಡಿ ಅದೇ ರೀತಿಯೇ ಕಲಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಾತ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು ಈ ರೀತಿ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ನಾನಿಲ್ಲಿ ಕೇಕ್ ಟೀನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಚ್ಚಿಟ್ಕೊಳ್ಬೇಕು ಕೇಕ್ ಟೀನ್ ಅಥವಾ ಪ್ಲೇಟು ಯಾವುದನ್ನಾದರೂ ಕೂಡ ನೀವು ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇನ್ ಕೇಸ್ ಏನಾದರೂ ಅದು ಉಂಡೆ ಮಾಡಬೇಕಾದ್ರೆ ಜಾಸ್ತಿ ಕ್ರ್ಯಾಕ್ಸ್ಗಳು ಬರ್ತವೆ ಅನ್ನೋದಾದರೆ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಹಾಲನ್ನು ಹಾಕಿ ನೀವು ಕಲಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿ ಬಿಸ್ಕೆಟ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ಒಣ್ ಕೊಬ್ಬರಿ ಪೌಡರ್ನಲ್ಲಿ ಈ ರೀತಿ ಒರಳಿಸ್ಬಿಟ್ಟು ಇಟ್ಕೋಬೇಕಾಗತ್ತೆ ಸಕ್ಕರೆ ತುಪ್ಪ ಒಣ ಕೊಬ್ಬರಿ ಪೌಡರು ಗೋಧಿ ಹಿಟ್ಟು ಈ ಎಲ್ಲ ಪದಾರ್ಥಗಳನ್ನ ನೀವು ಒಂದೇ ಕಪ್ನಲ್ಲಿ ಮೆಷರ್ ಮಾಡಿ ತಗೊಳ್ಳಿ ನೋಡಿ ಈ ರೀತಿ ಜಾಸ್ತಿ ದೂರ ದೂರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಿರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರೆ ಒಂದು ಎಂಟು ಬಿಸ್ಕೆಟ್ಗಳನ್ನ ನಾವು ಒಂದೇ ಸಾರಿ ಕುಕ್ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ರೆಡಿ ಆಯ್ತಿದ್ದು ಈ ಕಡೆ ಕುಕ್ಕರ್ ಕೂಡ ನಾನು ಪ್ರೀ ಹೀಟ್ ಆಗೋದಕ್ಕೆ ಇಟ್ಕೊಂಡಿದ್ದೆ ಇದಕ್ಕೆ ಅರ್ಧ ಕಪ್ನಷ್ಟು ಉಪ್ಪು ಹಾಗೆ ಒಂದು ಸ್ಟೀಲ್ದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೈ ನೈ ರೀತಿ ಇಟ್ಬಿಟ್ಟು ನೋಡಿ ಬಿಸಿ ತಾಕ್ತಿದ್ದಾಗ ಈ ಟ್ರೈನ ಇದ್ರ ಮೇಲೆ ಇಟ್ಕೋಬೇಕಾಗತ್ತೆ ಇವಾಗ ಕುಕ್ಕರ್ ಲಿಡ್ಗೆ ವಿಷಲು ಮತ್ತು ಗ್ಯಾಸ್ಕೆಟ್ ಎರಡನ್ನೂ ಹಾಕೊಳ್ಳದಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮ್ನಲ್ಲಿ ಹದಿನೆಂಟು ನಿಮಿಷ ನಾವು ಬೇಕ್ ಮಾಡ್ಕೋಬೇಕು ನೀವು ಫೋನ್ನಲ್ಲಿ ಟೈಮ್ ನೋಡ್ಕೊಂಡುಬಿಡಿ ಎಕ್ಸಾಕ್ಟಾಗಿ ಈ ರೀತಿ ಏಯ್ಟೀನ್ ಮಿನಿಟ್ಸ್ ಆಗ್ತಿದಾಗೆ ಲಿಡ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಬೆಂದಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ ಚಾಕುನಲ್ಲಿ ರೀತಿ ಜಸ್ಟ್ ಲೈಟಾಗೆ ಟಚ್ ಮಾಡಿಬಿಟ್ಟು ನೋಡಿ ಅದು ಎಲ್ಲ ಚೆನ್ನಾಗಿ ರೋಸ್ಟಾಗಿ ಬೆಂದಿದ್ರೆ ಇದು ಬೇಕಾಗಿದೆ ಅಂತ ಅರ್ಥ ಹಾಗೆ ಬಿಸ್ಕೆಟ್ಗಳು ಕೂಡ ನೋಡಿ ಲೈಟಾಗಿ ಅದ್ರ ಮೇಲೆ ಎಲ್ಲ ಬ್ರೌನಿಷ್ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ನೀವು ಯಾವುದೇ ಕಾರಣಕ್ಕೂ ಬಾಕ್ಸಿಗೆ ಹಾಕಿ ಎತ್ತಿಡೋದಕ್ಕೆ ಹೋಗ್ಬೇಡಿ ಗೋಧಿ ಹಿಟ್ನಲ್ಲಿ ಮಾಡಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು ಈ ರೀತಿ ಮನೆಯಲ್ಲೇ ಸುಲಭವಾಗಿ ಆರೋಗ್ಯಕರವಾಗಿ ಮಕ್ಳಿಗೆ ಮಾಡಿಕೊಡೋದ್ರಿಂದ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಅದೇ ರೀತಿ ಉಳಿದಿರೋ ಬಿಸ್ಕೆಟ್ಗಳನ್ನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬಿಸ್ಕೆಟ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೀವೇನು ಬೇಕ್ರಿಗಳಲ್ಲಿ ತರ್ತಿರಲ್ಲ ಸೇಮ್ ಅದೇ ಥರನೇ ಇರುತ್ತೆ ನೋಡಿ ವಾವ್ ಸಖತ್ತಾಗಿರುತ್ತೆ ಮಾತ್ರ ಅದರಲ್ಲೂ ಕೋಕೋನಟ್ ಫ್ಲೇವರ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರಿದೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಉಪಯೋಗ ಆಗ್ಬೋದು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್